ವಿಧಾನಸಭೆಯ ಗ್ಯಾರಂಟಿ ಸಕ್ಸಸ್ ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಕೈ ಕೊಡ್ತ ಸ್ಟೇಟ್ ಟು ನೇಷನ್ ಪಾಲಿಟಿಕ್ಸ್ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಕೈ ಹಿಡಿಯಲಿಲ್ವಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಲೆಕ್ಕಾಚಾರದ ಹಿಂದೆ ಮುಂದಾಯ್ತಾ ವಿಧಾನಸಭೆಯಲ್ಲಿ ಕೈ ಹಿಡಿದಿದ್ದ ಗ್ಯಾರಂಟಿ ಲೋಕಸಭೆಯಲ್ಲಿ ಕೈ ಹಿಡಲಿಲ್ವಾ ಎಕ್ಸಿಟ್ ಪೋಲ್ ನಿಜವಾಗಿದ್ದೇ ಆದರೆ ರಾಜ್ಯ ಕಾಂಗ್ರೆಸ್ನ ಗ್ಯಾರಂಟಿ ಲೆಕ್ಕಾಚಾರ ಮುಳುವಾಯ್ತಾ ಅನ್ನುವಂತಹ ಪ್ರಶ್ನೆ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಇದೇ ಗ್ಯಾರಂಟಿ ಅಲೆಯಲ್ಲಿ ನೂರ ಮೂವತ್ತಾರು ಸೀಟನ್ನು ಕಾಂಗ್ರೆಸ್ ಗೆದ್ದಿತ್ತು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಇದನ್ನು ಎಕ್ಸ್ಟೆಂಡ್ ಮಾಡುವಂತಹ ಕೆಲಸ ಆಗಿತ್ತು ಲೋಕಸಭೆಯಲ್ಲಿ ಕೈಕೊಡ್ತಾ ಹಾಗಾದ್ರೆ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರವನ್ನು ನೋಡಿ ಮತವನ್ನ ಹಾಕ್ತಾರೆ ಗ್ಯಾರಂಟಿಗಳನ್ನು ನೋಡಿ ಮತವನ್ನ ಹಾಕ್ತಾರೆ ಅನ್ನುವಂತಹ ನಂಬಿಕೆ ಕಾಂಗ್ರೆಸ್ ನಾಯಕರಿಗಿತ್ತು ದೇಶದ ವಿಚಾರವನ್ನ ಪ್ರಸ್ತಾಪಿಸದೆ ಕೇವಲ ಐದು ಗ್ಯಾರಂಟಿಗಳು ಎಂಬಂತೆ ಪ್ರಚಾರವನ್ನು ಮಾಡಿತ್ತು ಕಾಂಗ್ರೆಸ್ ರಾಜ್ಯದ ಗ್ಯಾರಂಟಿ ಮಾದರಿಯನ್ನೇ ರಾಷ್ಟ್ರ ಮಟ್ಟದಲ್ಲಿ ಬೆಳೆಸಿದ್ರೆ ಜನ ಕೈ ಹಿಡಿತಾರೆ ಅನ್ನುವಂತಹ ನಂಬಿಕೆ ಕಾಂಗ್ರೆಸ್ ನಾಯಕರದ್ದಾಗಿತ್ತು ರಾಜ್ಯದ ವಿಚಾರ ಬೇರೆ ರಾಷ್ಟ್ರದ ವಿಚಾರ ಬೇರೆ ಅನ್ನೋದನ್ನ ಪರಿಗಣಿಸದೆ ಗ್ಯಾರಂಟಿ ಬಗ್ಗೆ ಪ್ರಚಾರವನ್ನ ಮಾಡಿದ್ರು ಮೋದಿ ಅಲೆ ಎಲ್ಲೂ ಇಲ್ಲ ಅಂಥೇಳಿ ಮೈ ಮರೆತು ಪ್ರಚಾರ ಕೇಳಿದ್ರು ಕಾಂಗ್ರೆಸ್ನ ನಾಯಕರು ಗ್ಯಾರಂಟಿಯೇ ಎಲ್ಲದಕ್ಕೂ ಪರಿಹಾರ ಅನ್ನುವಂತಹ ಅತಿಯಾದ ಆತ್ಮವಿಶ್ವಾಸವೂ ಕೂಡ ಮೈನಸ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ಅಂತ ಹೇಳಲಾಗ್ತಿದೆ ನೂರ ಮೂವತ್ತೈದು ಶಾಸಕರಿದ್ದಾರೆ ವಿಧಾನಸಭೆಗೆ ಮತ ಹಾಕಿದಂತೆ ಲೋಕಸಭೆಗೂ ಕೂಡ ಮತ ಹಾಕ್ತಾರೆ ಅಂತೇಳಿ ಕಾಂಗ್ರೆಸ್ ನಾಯಕರು ಅಂದುಕೊಂಡಿದ್ರು ಬಟ್ ಚುನಾವಣೋತ್ತರ ಸಮೀಕ್ಷೆಗಳು ನಿಜವಾಗಿದ್ದೇ ಆದರೆ ಈ ಗ್ಯಾರಂಟಿಗಳ ವಿಚಾರವೇ ಕಾಂಗ್ರೆಸ್ ಅನ್ನ ಮೈಮರೆಯುವಂತೆ ಮಾಡಿತ್ತು ಅದೇ ರಾಜ್ಯ ಕಾಂಗ್ರೆಸ್ಗೆ ಮೈನಸ್ ಆಯಿತು ಅನ್ನುವಂತಹ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇರುವಂಥದ್ದು